ಪತ್ಮೇರಿ, ಕನ್ನಡ ಡಿಸ್ಕವರಿ ಚಾನಲ್ಗೆ ನಿಮಗೆ ಸ್ವಾಗತ. ಕೆನಡಾ ದೇಶದ ಮಿನ್ನಿಸೋಟದಲ್ಲಿರುವ ಸಿಯರ್ ಮ್ಯಾಗ್ನಿಸ್ಟೇಟ್ ಪಾರ್ಕ್ ಮೂಲಕ ಬ್ರೂಲೆ ಎಂಬ ನದಿ ಹರಿಯುತ್ತದೆ. 8 ಮೈಲಿಗಳ ತನ್ನ ಹರಿವಿನಲ್ಲಿ ಅನೇಕ ಜಲಪಾತಗಳಿಂದ ಬಿದ್ದು ಬಿದ್ದು ಬರುತ್ತದೆ. ಅಂತಹ ಜಲಪಾತಗಳಲ್ಲಿ ಒಂದು ನಿಗೂಢವಾದ ಜಲಪಾತವಿದೆ, ಅದರ ಹೆಸರೇ ಡೆವಿಲ್ ಕೆಟಲ್ಸ್ ಫಾಲ್ಸ್. ಡೆವಿಲ್ ಕೆಟಲ್ಸ್ ಫಾಲ್ಸ್ ಈ ಜಾಗದಲ್ಲಿ ನಿರಂತರವಾಗಿ ಅಸಾಮಾನ್ಯವಾದ ಘಟನೆ ನಡೀತಾನೇ ಇರುತ್ತೆ. ಇದು ನಮ್ಮ ವಿಜ್ಞಾನಕ್ಕೆ ಸವಾಲಾಗಿದೆ, ವಿಜ್ಞಾನಿಗಳಿಂದ ಉತ್ತರ ಇಲ್ಲ. ಡೆವಿಲ್ಸ್ ಕೆಟಲ್ ಪಾರ್ಕ್, ಈ ಬಗ್ಗೆ ಈ ಸಮಯದಲ್ಲಿ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ. ಕನ್ನಡ ಡಿಸ್ಕವರಿ ಈ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ? ಆಗಿಲ್ಲದೇ ಇದ್ದರೆ ಈ ವಿಡಿಯೋ ಕೆಳಗಿನ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಬೆಲ್ ಚಿತ್ರದ ಮೇಲೆ ಕ್ಲಿಕ್ ಮಾಡಿದರೆ ಮುಂದಿನ ದಿನಗಳಲ್ಲಿ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ಗಳನ್ನು ನಿಮ್ಮ ಫೋನ್ನಲ್ಲಿ ನೋಡಬಹುದು. ದಯವಿಟ್ಟು ಈ ಮಾಹಿತಿಯನ್ನು ಶೇರ್ ಮಾಡಿ, ಹಾಗೆ ಈ ವಿಡಿಯೋ ನೋಡ್ತಾ ನೋಡ್ತಾ ಒಂದು ಲೈಕನ್ನು ಮಾಡಿ. ಬ್ರೂಲೆ ಎಂಬ ನದಿಯು 2 ಭಾಗವಾಗಿ ಕವಲೊಡೆದು ಎಡಕ್ಕೊಂದು ಬಲಕ್ಕೊಂದು ಹರಿಯುತ್ತಿರುವಾಗ ಎಂತಹ ಅಸಾಮಾನ್ಯವಾದ ಘಟನೆ ಜರುಗುತ್ತದೆ ಎಂದರೆ, ಈಗ ನೋಡುತ್ತಿದ್ದಂತೆಯೇ ಎಡಭಾಗಕ್ಕೆ ಕವಲೊಡೆದು ಹರಿಯುತ್ತಲೇ ಇರುವ ಇಡೀ ಅರ್ಧ ನದಿ ನೀರು ನಿಮ್ಮ ಕಣ್ಣೆದುರೇ ಮಾಯವಾಗುತ್ತಲೇ ಇರುತ್ತದೆ. ಆದರೆ ಬಲಕ್ಕೆ ಹರಿದ ಇನ್ನು ಅರ್ಧ ನದಿ ಇತ್ತಲ್ಲ, ಅದು ಸಾಮಾನ್ಯ ರೀತಿಯಲ್ಲಿ ಹರಿಯುತ್ತಾ ಲೇಕ್ ಸುಪೀರಿಯರ್ ಎಂಬ ಸರೋವರವನ್ನು ಸೇರಿಕೊಂಡು ಕಂಗೊಳಿಸುತ್ತದೆ. ಈಗ ನಿಮ್ಮ ತರ್ಕ ಎಡಕ್ಕೆ ತಿರುಗಿ ನಿರಂತರವಾಗಿ ಹರಿಯುತ್ತಿರುವ ಇಡೀ ಅರ್ಧ ನದಿಯ ನೀರೆಲ್ಲ ಕಾಲಾಂತರಗಳಿಂದ ಏನಾಗುತ್ತಿದೆ? ನಮ್ಮ ಕಣ್ಣೆದುರೇ ಮಾಯವಾಗುತ್ತಿರುವ ಇದರ ಮರ್ಮವೇನು? ಇದೆಂತಹ ನಿಗೂಢ ರಹಸ್ಯ? ಹಾಗೆ ಎಡಕ್ಕೆ ಹೊರಳಿದ ಬ್ರೂಲೆ ಎಂಬ ಅರ್ಧ ನದಿ ಸ್ವಲ್ಪ ಮುಂದಕ್ಕೆ ಹೋಗಿ ಡೆವಿಲ್ಸ್ ಗೇಟ್ ಎಂಬ ಜಲಪಾತವಾಗುತ್ತದೆ. 8 ಮೈಲುಗಳಿಂದ ಹರಿದು ಬಂದಿದ್ದ ಬ್ರೂಲ್ ನದಿ ತನ್ನರ್ಧ ಸೀಳಿಕೊಂಡು ಎಡತಿರುವಿಗೆ ಹೊರಳಿ ಡೆವಿಲ್ಸ್ ಗೇಟ್ ಎಂಬ ಜಲಪಾತ ಆಗುವ ಹೊತ್ತಿಗೆ ಅದೀಗ 800 ಅಡಿ ಕೆಳಮಟ್ಟದಲ್ಲಿತ್ತು. ಡೆವಿಲ್ಸ್ ಗೇಟ್ ಜಲಪಾತದ ನೀರು ಧುಮುಕುವ ಪ್ರಪಾತವಿದೆಯಲ್ಲ, ಆ ಕುಳಿ ಮಹಾನ್ ರಾಕ್ಷಸನಂತಹ ಕೆಡ್ಡವದು. ನೀರು ಸೇರುವ ಭೂ ಇಕ್ಕೆಲೆಗಳಲ್ಲಿ ದೈತ್ಯಾಕಾರದ ಭಯಾನಕ ಬಂಡೆಗಳಿವೆ. ಭೂಗರ್ಭ ಶಾಸ್ತ್ರಜ್ಞರು, ಅದರ ಬಗ್ಗೆ ರಿಸರ್ಚ್ ಮಾಡುತ್ತಿರುವ ಸಂಶೋಧಕರು ಹಾಗೂ ಸಾಹಸಿ ಈಜುಗಾರರು ಡೆವಿಲ್ ಗೇಟ್ ಜಲಪಾತದ ಪ್ರಪಾತದ ಕುಳಿಯಲ್ಲಿ ಅದರ ಭೂತಳ ಎಲ್ಲಿದೆ ಎಂದು ಜಾಲಾಡುತ್ತಿರುವಾಗ 2 ವಿಭಿನ್ನ ದೃಶ್ಯಗಳು ಆ ನೀರಿನ ಆಳದ ಮಗ್ಗುಲಿನಲ್ಲಿ ಗೋಚರಿಸಿದವು. ಏನಿತ್ತು? 2 ವಿಭಿನ್ನ ಕುದಿಯುವ ನೀರಿನ ಬುಗ್ಗೆಗಳು ಕಾಣಿಸಿದ್ದವು. ಜ್ವಾಲಾಮುಖಿಗಳನ್ನು ಚಿಮ್ಮಿಸುವಂತಹ ಲಾವಾ ಟ್ಯೂಬ್ಗಳು ಆ ಜಾಗದಲ್ಲಿ ಪತ್ತೆಯಾಗಿರುವ ಇತಿಹಾಸವಿದೆ. ಆ ಟ್ಯೂಬ್ನ ಮುಖಾಂತರ ಡೆವಿಲ್ಸ್ ಗೇಟ್ ಜಲಪಾತದ ನೀರು ಸುಪೀರಿಯರ್ ಲೇಕ್ ಎಂಬ ಸರೋವರಕ್ಕೆ ಹರಿಯುತ್ತಿದೆ ಎಂದು ಹಳೆಯ ಕಾಲದ ಜನರ ವರ್ಗವೊಂದು ನಂಬಿತ್ತಂತೆ. ಆದರೆ ಇತ್ತೀಚೆಗೆ ವಿಜ್ಞಾನಿಗಳ ವೈಜ್ಞಾನಿಕ ಸಂಶೋಧನೆಯು ಅದೆಲ್ಲವೂ ಸುಳ್ಳು ಎಂದು ಪ್ರೂವ್ ಮಾಡಿ ತೋರಿಸಿದೆ. ಅದೆಲ್ಲವೂ ನಿಜವಲ್ಲ ಎಂದು ಪ್ರೂವ್ ಮಾಡಿ ತೋರಿಸಿದೆ. ಹಾಗೂ ನಿಜಕ್ಕೂ ಜಲಪಾತದಿಂದ ಬೀಳುವ ನೀರೆಲ್ಲ ಏನಾಗುತ್ತಿದೆ, ಹೇಗೆ ಮಾಯವಾಗುತ್ತಿದೆ ಎಂಬ ಪ್ರಶ್ನೆಗೆ ಉತ್ತರವಾಗಿ ವಿಜ್ಞಾನಿಗಳ ತಂಡ ಏನನ್ನೂ ಹೇಳುತ್ತಿಲ್ಲವಂತೆ. ಮತ್ತು ಈಗ ಯಾವ ವಾಲ್ಕಾನಿಕ್ ಟ್ಯೂಬ್ಗಳು ಆ ಜಲದ ನೆಲಮಗ್ಗುಲಿನಲ್ಲಿ ಇಲ್ಲವಂತೆ. ಫೆಬ್ರವರಿ 2017ರಲ್ಲಿ ಜಲ ಪರಿಶೋಧಕರ ತಜ್ಞರ ತಂಡವು ಡೆವಿಲ್ಸ್ ಗೇಟ್ ಜಲಪಾತದ ನಿಗೂಢ ರಹಸ್ಯದ ಹಿಂದಿರುವ ಸತ್ಯದ ಮೇಲೆ ಸ್ವಲ್ಪ ಮಟ್ಟಿಗಿನ ಬೆಳಕನ್ನು ಚೆಲ್ಲುತ್ತದೆ. ಹಾಗಾದರೆ ಜಲತಜ್ಞರು ಮಾಡಿದ್ದೇನು? ನೀರಿನ ಮಟ್ಟ ಅದರ ಮೇಲಿನ ಹರಿವಿನ ಪ್ರಮಾಣ ಎಷ್ಟೆಂದು ಅಳೆದು ತೋರಿಸಿತು. ಏನಿತ್ತು? ಪ್ರತಿ ಸೆಕೆಂಡಿಗೆ 123 ಘನ ಅಡಿಗಳಲ್ಲಿ ಡೆವಿಲ್ಸ್ ಗೇಟ್ ಮೇಲೆ ನೀರಿನ ಹರಿವಿನ ಪ್ರಮಾಣ ಇತ್ತು.
ಆದರೆ ಅನಾಹುತಕಾರಿ ನಿಗೂಢ ಮಾಯೆ ಏನಾಗಿತ್ತು ಗೊತ್ತಾ? ಜಲಪಾತದ ಕೆಳಗೆ ಒಂದು ಸೆಕೆಂಡಿಗೆ 121 ಘನ ಅಡಿ ನೀರು ಹರಿಯುತ್ತಿತ್ತು. ಇನ್ನೂ ಇರಬೇಕಾದ ನೀರು ಏನಾಯಿತು? ಈ ಅತಿಮಾನುಷ ತರ್ಕಕ್ಕೆ ಹೈಡ್ರಾಲಜಿಸ್ಟ್ ಟೀಮ್ ಎಂಬ ಜಲತಜ್ಞರ ತಂಡ ಇವರ ಬಳಿ ಉತ್ತರ ಇರಲಿಲ್ಲ. ಅವರು ಪರಸ್ಪರರು ಮುಖಮುಖ ನೋಡಿಕೊಂಡು ಸುಮ್ಮನಾದರು. ಈ ಡೆವಿಲ್ಸ್ಕೇಟ್ ಎಂಬ ದೆವ್ವದಂಥ ಜಲಪಾತದ ಬಳಿ ಇವತ್ತಿಗೂ ಏನೇನು ನಡೀತಾ ಇದೆ ಗೊತ್ತಾ? ನೀವು ಅಲ್ಲಿ ಹೋಗಿ ಏನೇನಾದರೂ ಆ ಜಾಗಕ್ಕೆ ಎಸೆದು ನಂತರ ಅಲ್ಲಿ ಇಳಿದು ಹುಡುಕಿ ನೋಡಿ, ಖಂಡಿತ ಸಿಗುವುದಿಲ್ಲವಂತೆ. ಏನನ್ನು ಎಸಿತಾರೆ? ಬಾಲ್, ಟಿವಿ, ಕಾರ್, ರೆಫ್ರಿಜರೇಟರ್ ಮತ್ತು ಮರದ ದಿಮ್ಮಿಗಳನ್ನೆಲ್ಲ ಎಸೆಯುತ್ತಾರೆ. ಸಾಹಸಿ ಮುಳುಗು ಈಜುಗಾರರು 26 ಅಡಿಗಳವರೆಗೂ ಆಳಕ್ಕೆ ತೆರಳಿ ತಳ ಕಾಣದೆ ಹುಡುಕಿ ಬರಿಗೈಲಿ ಹಿಂದಿರುಗಿದ್ದಾರೆ. ಅಂತಹ ಭೂಜಾಗ ಅದು, ಡೆವಿಲ್ಸ್ ಕೇಟ್ ಫಾಲ್ಸ್.